हलो स्नेहितरे नमस्कार वेलकम बैक टू शोभिता क्रिएशन्स फ्रेंड्स नानिवत्तु निम्गे ई लाइनिंग ब्लौज़ ना नावु पर्फेक्ट आगी याव रीति स्टिच माड़बेकु अन्नोदन्न तोरिस्ता इदीनि नानु सब सेपरेट आगी तोरिस्ता इदीनि इवत्तु नानु निम्गे ಫ್ರಂಟಲ್ಲಿ ನಾವು ಯಾವ ರೀತಿ ಡಾರ್ಟ್ ಮಾಡಬೇಕು ಮತ್ತು ಪರ್ಫೆಕ್ಟಾಗಿ ಯಾವ ರೀತಿ ಡಾರ್ಟ್ನ ಹಿಡಿಬೇಕು ಅದಾದಮೇಲೆ ಬೆಲ್ಟ್ ಪಟ್ಟಿ ಈಗ ನಾವು ಸಿಲ್ಕ್ ಕ್ಲಾತಲ್ಲಿ ನಾವು ಬೆಲ್ಟ್ ಪಟ್ಟಿನ ಯಾವ ರೀತಿ ನೀವು ರೆಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನಿಮಗೆ ದಾರ ಎಲ್ಲ ಬಿಟ್ಕೋತಾ ಇರುತ್ತೆ ಸಿಲ್ಕ್ ಬ್ಲೌಸ್ ಅಂತ ಆಯಿತು ಅಂತ ಅಂದಾಗ ಸೊ ಆ ಥರ ಒಳ್ಳೆ ಕ್ವಾಲಿಟಿ ಒಳ್ಳೆ ಸ್ಯಾರಿನ ನಾವು ಸ್ಟಿಚ್ ಮಾಡಬೇಕಾದ್ರೆ ಏನೆಲ್ಲ ಟಿಪ್ಸ್ನ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಮಾಹಿತಿನ ಕೊಡ್ತಾ ಇದ್ದೀನಿ ಹಾಗೆಯೇ ಒಂದು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಆದ್ರೂ ಅಷ್ಟೇ ಎಷ್ಟು ನೀಟಾಗಿ ನೀವು ಫಿನಿಷಿಂಗ್ ಬರೋ ಥರ ಒಂದು ಬೊಟಿಕ್ ಸ್ಟೈಲ್ ಫಿನಿಷಿಂಗ್ ಅಂತಲೇ ಹೇಳ್ಬೋದು ನಾವು ಫಸ್ಟ್ ಟೈಮ್ ಕಲಿಬೇಕಾದ್ರೇ ತುಂಬಾ ಚೆನ್ನಾಗಿ ನಾವು ಫಿನಿಷಿಂಗ್ ಮಾಡೋದನ್ನ ಕಲ್ತ್ಕೊಂಡ್ರೆ ನಿಮಗೆ ಫ್ಯೂಚರಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದರೆ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲೇ ಚೆನ್ನಾಗಿ ಕಲ್ತ್ಕೊಂಡಾಗ ನಿಮಗೆ ಕೈ ಕುರ್ತಾ ಕುರ್ತಾ ಇನ್ನೂ ಚೆನ್ನಾಗಿ ಬರುತ್ತೆ ಸೊ ಆ ರೀತಿಯಾಗಿ ನೀವು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದ್ರ ಸಂಪೂರ್ಣ ಮಾಹಿತಿನ ಕೊಡ್ತಾ ಇದ್ದೀನಿ ವಿಡಿಯೋ ನೋಡಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೆ ವಿಡಿಯೋ ನೋಡಿ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಅಲ್ಲದೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್ ಬನ್ನಿ ಈಗ ನೋಡಿ ನಾನು ಈ ರೀತಿಯಾಗಿ ಬ್ಯಾಕ್ನ ನಾವು ಕಟ್ ಮಾಡಿದ್ದೀವಿ ನಾನು ಆಲ್ರೆಡಿ ನಿಮಗೆ ವಿಡಿಯೋನ ತೋರಿಸಿದ್ದೀನಿ ನೋಡಿ 4 ಇಂಚಿಗೆ ನಾನು ಈ ರೀತಿಯಾಗಿ ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೊತಾ ಇದ್ದೀನಿ ಇಲ್ಲಿಂದ ಉದ್ದ 3 ಇಂಚಿಗೆ ನಾನು ಮಾರ್ಕ್ನ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ 1 ಇಂಚಿಗೆ ನೀವು ಮಾರ್ಕ್ನ ಮಾಡ್ಕೊಳ್ಳಿ ಇದು ನಮಗೆ ಪಾಯಿಂಟ್ ಆಫ್ ಬ್ರಸ್ಟ್ ಈ ಡಾರ್ಟು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್ ನಾನೀಗ ಇಲ್ಲಿ ಲೈನ್ನ ಹಾಕ್ತಾ ಇದ್ದೀನಿ ನಿಮಗೆ ಬ್ಲೌಸಲ್ಲಿ ಈ ಪಾಯಿಂಟ್ ಏನು ಬರುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದು ನಿಮಗೆ ಕಫ್ ಕೂತ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿ ಬರುವಂತಹ ಒಂದು ಡಾರ್ಟ್ ನೋಡಿ ಇಲ್ಲಿ ಇದನ್ನ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ವಾ ಈಗ ನಾವಿಲ್ಲಿ ನೆಕ್ ಹತ್ರ ಮಾರ್ಕ್ ಮಾಡಬೇಕು ನಾನು ನಿಮಗೆ ಇಲ್ಲಿ ನೋಡಿ ನೆಕ್ ಹತ್ರ ಮಾರ್ಕ್ ಮಾಡಿದಾಗ ಎಷ್ಟಿದೆ ಇದ್ರ ಅರ್ಧಕ್ಕೆ ನಾವು ಮಾರ್ಕ್ನ ಮಾಡ್ಕೋಬೇಕು ಇಲ್ಲಿ 6 ಇತ್ತು ಅಂದರೆ 3 ಇಂಚ್ ಈ ರೀತಿಯಾಗಿ ಈ ಉದ್ದ ಮಾತ್ರ 2.5 ಗ್ಯಾಪಲ್ಲಿ ನಾವು ಹಾಕೊತಾ ಇದ್ದೀವಿ ನೋಡಿ 2.5 ಗ್ಯಾಪ್ ಬರುತ್ತೆ ಈ ರೀತಿಯಾಗಿ ನೀವು ಮಾರ್ಕ್ ಮಾಡಿದಾಗ ಇಲ್ಲಿ ಅಷ್ಟೇ ನೋಡಿ ಕಂಕಳತ್ರ ಮತ್ತೆ ಈ ಸೈಡ್ ಕೂಡ ಅಷ್ಟೇ ನೋಡಿ ಇದೇ ರೀತಿಯಾಗಿ ನೀವು ಡಾರ್ಟಿಗೆ ಮಾರ್ಕ್ನ ಮಾಡಬೇಕು ನಿಮಗೆ ಎಲ್ಲಾ ಡಿಸ್ಟೆನ್ಸ್ ಈಕ್ವಲ್ ಆಗಿ ಬರಬೇಕು ಫ್ರೆಂಡ್ಸ್ ನೋಡಿ ಈಗ ನಾನು ಇಲ್ಲಿ 1.5 ಇಂಚಿಗೆ ಮಾರ್ಕ್ನ ಮಾಡಿ ಈ ರೀತಿಯಾಗಿ ಸ್ಲ್ಯಾಂಟ್ ಲೈನ್ನ ತಗೊಂತಾ ಇದ್ದೀನಿ ನೋಡಿ ಎಲ್ಲಾ ಕಡೆ ಒಂದೇ ಡಿಸ್ಟೆನ್ಸ್ ಬರಬೇಕು ಈ ರೀತಿಯಾಗಿ ನೀವು ಡಾರ್ಟ್ನ ಮಾರ್ಕ್ ಮಾಡಿ ಅವಾಗ ನಿಮಗೆ ಏನಾಗುತ್ತೆ ಕಫ್ ಅನ್ನೋದು ತುಂಬಾ ಚೆನ್ನಾಗಿ ಕೂತ್ಕೋಬೇಕು ಅಂತ ಅಂದಾಗ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ಇದು 44 ಸೈಜ್ದು ನಾನು ಡಾರ್ಟ್ನ ಹಿಡ್ದಿರೋದು ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ನಾವು ನೀಟಾಗಿ ಮಾರ್ಕ್ ಮಾಡಿ ಹೀಗೆ ಉಲ್ಟಾ ಮಾಡಿದಾಗ ನಿಮಗೆ ಏನಾಗುತ್ತೆ ಫಿನಿಷಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಸೊ ನೋಡಿ ಈ ರೀತಿಯಾಗಿ ರಫ್ನ ಮಾಡಬೇಕು ಈ ರೀತಿ ರಬ್ ಮಾಡೋದ್ರಿಂದ ಏನಾಗುತ್ತೆ ನೀವು ಏನು ಡಾರ್ಟ್ ಮಾಡಿದ್ದೀರ ಆಸ್ ಇಟ್ ಈಸ್ ನಿಮಗೆ ಪ್ರಿಂಟ್ ಅನ್ನೋದು ಬರುತ್ತೆ ಫ್ರೆಂಡ್ಸ್ ಈಗ ನಾವು ಒಂದೊಂದಕ್ಕೂ ನಾವು ಹಿಡಿದು ಮಾರ್ಕ್ ಮಾಡಿದಾಗ ಸ್ವಲ್ಪ ಏನಾದ್ರು ವ್ಯತ್ಯಾಸ ಬರ್ಬೋದು ಸೊ ಹಾಗಾಗಿ ಈ ರೀತಿಯಾಗಿ ನೀವು ನಾವು ಏನು ಡಾರ್ಟ್ ಮಾಡಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅದೇ ಈ ಕಡೆಗೆ ಕೂಡ ನಿಮಗೆ ನೀಟಾಗಿ ಕಾಣಿಸುತ್ತೆ ನೀಟಾಗಿ ಪ್ರಿಂಟ್ ಥರ ಬಂದಿರತ್ತೆ ಸೊ ನೋಡಿ 2 ಸೈಡು ನಾನು ಇದೇ ರೀತಿಯಾಗಿ ಡಾರ್ಟ್ನ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ನೆಕ್ ಡಿಪ್ ನೋಡ್ತಾ ಇರ್ಬೋದು ನೀವು 7.5 ಇದೆ ನೋಡಿ ಫ್ರೆಂಡ್ಸ್ ಈಗ ಇಷ್ಟು ರೆಡಿ ಮಾಡಾದ್ಮೇಲೆ ನೋಡಿ ಏನು ನೆಕ್ ಶೇಪ್ ಇದೆ ಇದೇ ಶೇಪಲ್ಲಿ ನೋಡಿ ಈ ರೀತಿಯಾಗಿ ಒಂದು ಲೈನಿಂಗಿಗೆ ಮಾರ್ಕ್ ಮಾಡಿದ್ದೀನಿ ಹಾಗೆ ಕ್ಯಾನ್ವಾಸ್ನ ಕೂಡ ಈ ರೀತಿಯಾಗಿ ಕಟ್ ಮಾಡಿದ್ದೀನಿ ನಾವು ಬೊಟಿಕ್ ಸ್ಟೈಲ್ ಥರನೇ ನಾನೀಗ ಹೇಳ್ಕೊಡ್ತಾ ಇದ್ದೀನಿ ಯಾಕಂದರೆ ಒಂದು ನಾನು ಕ್ರಾಸ್ ಪೀಸಲ್ಲಿ ಹೇಳ್ಕೊಟ್ಟಿದ್ದೀನಿ ಇದು ನಮಗೆ ಫೇಸಿಂಗ್ ಥರ ನೋಡಿ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕು ನೆಕ್ಸ್ಟು ನೋಡಿ ಇಲ್ಲಿ ನಾವು ಯಾವುದೇ ರಾಂಗ್ ಸೈಡ್ ಏನಿದೆ ಅಲ್ಲಿಗೆ ನಾನು ಈ ರೀತಿಯಾಗಿ ಲೈನಿಂಗ್ನ ಇಟ್ಟು ಗುಂಪಿನಿಂದ ಲಾಕ್ನ ಮಾಡಿದ್ದೀನಿ ಫ್ರೆಂಡ್ಸ್ ಈಗ ಇಲ್ಲಿ ನೀವು ಸ್ಟಿಚ್ನ ಹಾಕೊಳ್ಳಿ ರೈಟ್ ಟು ರೈಟ್ ಇಡಬೇಡಿ ರಾಂಗ್ ಸೈಡಿಗೆ ನಿಮ್ಮದು ಲೈನಿಂಗ್ ಏನಿದೆ ಇದನ್ನು ಇಟ್ಬಿಟ್ಟು ನೋಡಿ ನಮ್ಮದು ಏನು ಬಾಡಿ ನಾವು ಕಟ್ ಮಾಡ್ಕೊಂಡಿದ್ದೀವಿ ಲೈನಿಂಗ್ನ ಮಾತ್ರ ನಾವು ಪರ್ಫೆಕ್ಟಾಗಿ ಕಟ್ ಮಾಡಿದ್ದೀವಿ ಮೈನ್ ಫ್ಯಾಬ್ರಿಕ್ನ ಸ್ಕ್ವೇರ್ ಥರ ಕಟ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ನಾವು ನೀಟಾಗಿ ಒಂದು 1/4 ಇಂಚ್ ಗ್ಯಾಪಲ್ಲಿ ನೀಟಾಗಿ ನೀವು ಸ್ಟಿಚ್ನ ಹಾಕ್ಕೊಳ್ಳಿ ಪ್ರತಿಯೊಂದು ಶೇಪಿಗೆ ಕೂಡ ನೀವು ಸ್ಟಿಚ್ ಹಾಕಬೇಕು ನಿಮಗೆ ಬೊಟಿಕ್ ಸ್ಟೈಲ್ನಲ್ಲಿ ಯಾವ ರೀತಿ ಸ್ಟಿಚ್ ಮಾಡ್ತಾರೆ ಸೇಮ್ ಸ್ಟಿಚಿಂಗ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನು ನೀವು ಫಾಲೋ ಮಾಡಿ ನಿಮಗೆ ಪರ್ಫೆಕ್ಟ್
ಕರೆಕ್ಟಾಗಿ ಬ್ಲೌಸ್ ಅನ್ನೋದು ಬರುತ್ತೆ ವಿಡಿಯೋ ನೋಡಬೇಕಾದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ನೀವು ಲೈಕ್ ಮಾಡೋದ್ರಿಂದ ತುಂಬಾ ಜನಕ್ಕೆ ವಿಡಿಯೋ ರೆಕಮೆಂಡ್ ಆಗುತ್ತೆ ಸೋ ತುಂಬಾ ಜನಕ್ಕೆ ವಿಡಿಯೋ ರೀಚ್ ಆಗುತ್ತೆ ನೀವು ಪೂರ್ತಿ ಏನು ಬಾಡಿ ಇದೆ ಅಷ್ಟಕ್ಕೂ ನೀಟಾಗಿ ನೀವು ಸ್ಟಿಚ್ ಹಾಕಬೇಕು ಸ್ಟಿಚ್ ಹಾಕಬೇಕಾದ್ರೆ ಈಕ್ವಲ್ ಆಗಿ ಹಾಕಿ ಒಂದ ಕಡೆ ಜಾಸ್ತಿ ಒಂದ ಕಡೆ ಕಮ್ಮಿ ಎಲ್ಲ ಹಾಕಬೇಡಿ ನಿಮಗೆ ಇದು ಗ್ರಿಪ್ ಆಗಿ ಕೂತ್ಕೊಳ್ಳಿ ಅನ್ನೋದಕ್ಕೋಸ್ಕರ ನಿಮಗೆ ಬಟ್ಟೆ ಜರಗಬಾರದಲ್ವಾ ಗುಂಪಿನ ಹಾಕಿದ್ರು ಕೂಡ ಕೆಲವೊಂದ ಸರಿ ಜರ್ಗತೆ ಸೋ ಆಗೆಲ್ಲ ಜರ್ಗೋದು ಬೇಡ ಮತ್ತೆ ನಮ್ದು ಏನು ಎಕ್ಸೆಸ್ ಇದೆ ಅದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಬೇಕು ಅಂತ ಅಂದಾಗ ನೀವು ಗುಂಪಿನ ಹಾಕಿ ಟ್ರಿಮ್ ಮಾಡೋದಕ್ಕೆ ಆಗಲ್ಲ ಸೋ ಹಾಗಾಗಿ ನೋಡಿ ಈ ರೀತಿಯಾಗಿ ನೀಟಾಗಿ ನೀವು ಸ್ಟಿಚ್ ಹಾಕೊಂಡ ಆದ್ಮೇಲೆ ನೀಟಾಗಿ ನೀವು ಟ್ರಿಮ್ ನ ಮಾಡಿದಾಗ ನಿಮಗೆ ಏನೇನು ಎಕ್ಸೆಸ್ ಕ್ಲಾತ್ ಇರುತ್ತೆ ಎಲ್ಲ ಟ್ರಿಮ್ ಮಾಡಿ ನೀಟಾಗಿ ಇರುತ್ತೆ ಅವಾಗ ನಿಮಗೆ ನೋಡೋಕ್ಕೂ ಚೆನ್ನಾಗಿದ್ರೇನೆ ನಾವು ಕೆಲಸ ಮಾಡೋದಕ್ಕೆ ಒಂದು ಇಂಟ್ರೆಸ್ಟ್ ಅನ್ನೋದು ಕ್ರಿಯೇಟ್ ಆಗೋದು ಸೋ ನೋಡಿ ಈಗ ನಾನು ಇಲ್ಲಿ ಕ್ಯಾನ್ವಾಸ್ ಮತ್ತೆ ಲೈನಿಂಗ್ ನ ಐರನ್ ಮಾಡ್ಕೊಂಡಿದ್ದೀನಿ ಇಲ್ಲಿಗೆ ಕ್ಯಾನ್ವಾಸ್ ಕರೆಕ್ಟ್ ಆಗಿದೆ ಸೋ ಲೈನಿಂಗ್ ಒಂದು ಕಾಲ್ ಇಂಚ್ ಎಕ್ಸ್ಟ್ರಾನ ಬಿಟ್ಕೊಂಡು ನೋಡಿ ಈ ರೀತಿಯಾಗಿ ನೀವು ಕಟ್ ನ ಮಾಡ್ಕೋಬೇಕು ಇದನ್ನ ನಾವು ಫೇಸಿಂಗ್ ಅಂತ ಕರಿತೀವಿ ನಾವು ತುಂಬಾ ಡಿಸೈನ್ಸ್ ಎಲ್ಲ ಮಾಡಿದಾಗ ನೀವು ಈ ಟಿಪ್ಸ್ ನ ಫಾಲೋ ಮಾಡಿ ಫೇಸಿಂಗ್ ಯೂಸ್ ಮಾಡೋದ್ರಿಂದ ನಿಮಗೆ ಡಿಸೈನ್ ಬ್ಲೌಸ್ ಎಲ್ಲ ತುಂಬಾನೇ ಚೆನ್ನಾಗಿ ನೀವು ಸ್ಟಿಚ್ ನ ಮಾಡಬಹುದು ಸೋ ಎಡ್ಜಸ್ ಗೆಲ್ಲ ಒಂದೊಂದು ಕಚ್ ಮಾರ್ಕ್ ತರ ಮಾಡ್ಕೊಳ್ಳಿ ಯಾಕಂದ್ರೆ ನಾವಿಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕೋದ್ರಿಂದ ನೀಟಾಗಿ ಟರ್ನ್ ಆಗ್ಲಿ ಅಂತ ನಾವು ಈ ರೀತಿಯಾಗಿ ಒಂದ್ ಕಾಲ್ ಇಂಚಷ್ಟು ಬಟ್ಟೆನ ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀವಿ ನೋಡಿ ಇಲ್ಲಿ ನೀವು ಎಡ್ಜಿಗೆ ನೀವು ಸ್ಟಿಚ್ ನ ಹಾಕಿ ಈ ಬಟ್ಟೆ ನಾವು ಏನು ಕಟ್ ಮಾಡ್ಕೊಂಡಿದೀವಿ ಅದನ್ನ ನೋಡಿ ಕ್ಯಾನ್ವಾಸ್ ಮೇಲೆ ನೀಟಾಗಿ ಹೀಗೆ ಫೋಲ್ಡ್ ನ ಮಾಡ್ಕೊಂಡು ನೀವು ಸ್ಟಿಚ್ ಹಾಕ್ಬಹುದು ಇದನ್ನ ನಾವು ಐರನ್ ಬೇಕಾದ್ರೂ ಮಾಡ್ಕೋಬಹುದು ಸ್ಟಿಚ್ ಬೇಕಾದ್ರು ಹಾಕ್ಬಹುದು ಬಟ್ ನೀವು ಐರನ್ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾನೇ ಚೆನ್ನಾಗಿ ಕೂತ್ಕೊಳ್ಳುತ್ತೆ ನೀವು ಪೇಪರ್ ಕ್ಯಾನ್ವಾಸ್ ತಗೊಂಡ್ರೆ ನೀವು ನೋಡಿ ಈ ರೀತಿಯಾಗಿ ನೀವು ಐರನ್ ಮಾಡ್ಕೊಂಡಾಗ ನಿಮ್ಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಫಿನಿಶಿಂಗ್ ಅನ್ನೋದು ಮತ್ತೆ ನೆಕ್ಗೆಲ್ಲ ನಾವು ಈ ರೀತಿಯಾಗಿ ಯೂಸ್ ಮಾಡೋದ್ರಿಂದ ಸ್ಟಿಫ್ನಿಂಗ್ ಆಗಿ ಕೂತ್ಕೊಳ್ಳುತ್ತೆ ನಿಮ್ಗೆ ಯಾವುದೇ ತರ ಡಿಸೈನ್ಸ್ ಎಲ್ಲ ಮಾಡ್ತು ಅಂತ ಅಂದ್ರೂ ಕೂಡ ಸ್ಟಿಫ್ ಆಗಿ ಕೂತ್ಕೊಳ್ಳೋದ್ರಿಂದ ನೆಕ್ ಶೇಪ್ಸ್ ಎಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ಇಲ್ಲಿ ಸೊ ಈ ರೀತಿಯಾಗಿ ನಾವು ರೆಡಿ ಮಾಡ್ಕೊಂಡು ಆದ್ಮೇಲೆ ನೋಡಿ ಇಲ್ಲಿ ನಾವು ಸ್ಟಿಚ್ ಹಾಕೊಂಡಿದೀವಲ್ಲ ಇಲ್ಲಿ ಸೆಂಟರ್ಗೆ ಒಂದು ಮಾರ್ಕ್ ನ ಮಾಡ್ಕೊಂಡಿದ್ದೀನಿ ನಾನು ಕಚ್ ಮಾರ್ಕ್ ನ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಇದಕ್ಕೆ ಕರೆಕ್ಟ್ ಆಗಿ ಹೀಗೆ ಸೆಂಟರ್ ಅಲ್ಲಿ ಇಟ್ಕೊಂಡು ನೋಡಿ ಒಂದು ಲೈನ್ ನ ಕೂಡ ಹಾಕೊಂಡು ಗುಂಪಿನ ಹಾಕೊಂಡು ಲಾಕ್ ನ ಮಾಡ್ಕೊಳ್ಳಿ ಅವಾಗ ನಿಮ್ಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಸೊ ನೋಡಿದ್ರಲ್ಲ ಈಗ ನಾನು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ನ ಹಾಕಿದೀನಲ್ಲ ಸೆಂಟರ್ ಅಲ್ಲಿ ಇಲ್ಲಿಗೆ ಒಂದು ಸ್ಟಿಚ್ ನ ಹಾಕೊಳ್ಳೋಣ ಏನಕ್ಕೆ ಅಂದ್ರೆ ಗ್ರಿಪ್ ಆಗಿ ಕೂತ್ಕೊಳ್ಳುತ್ತೆ ನಿಮ್ಗೆ ಎಲ್ಲೂ ಬಟ್ಟೆ ಅನ್ನೋದು ಜರ್ಗಲ್ಲ ಮತ್ತೆ ನೀಟಾಗಿ ಬರ್ಲಿ ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಒಂದು ರಫ್ ಸ್ಟಿಚ್ ಇದು ಏನಂದ್ರೆ ಕಟ್ ಮಾಡ್ತೀವಲ್ವಾ ಅದು ಏನು ಆಗಲ್ಲ ಸೊ ಹೀಗೆ ಒಂದು ಸ್ಟಿಚ್ ಹಾಕಾದ್ಮೇಲೆ ನಾವಿಲ್ಲಿ ನೆಕ್ ಶೇಪಿಗೆ ನಾವು ಏನ್ ಮಾರ್ಕ್ ಮಾಡ್ಕೊಂಡಿದೀವಲ್ವಾ ಕ್ಯಾನ್ವಾಸ್ ನ ಮೇಲೆ ಅಲ್ಲಿಗೆ ನಾವು ಸ್ಟಿಚ್ ನ ಹಾಕ್ಬೇಕು ಇಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೆ ಕೂಡ ಅಷ್ಟೇ ನೀವು ಏನ್ ಮಾರ್ಕ್ ಮಾಡ್ಕೊಂಡಿದ್ರೆ ಅಲ್ಲಿ ಕರೆಕ್ಟ್ ಆಗಿ ಸ್ಟಿಚ್ ನ ಹಾಕಿ ಮತ್ತೆ ಕರ್ವ್ ಎಲ್ಲ ಇದ್ದಾಗ್ಲೂ ಅಷ್ಟೇ ನೋಡಿ ನೀಡ್ ಎಲ್ಲ ನೀಟಾಗಿ ಕೂರ್ಸ್ಕೊಂಡು ನೀಟಾಗಿ ಟರ್ನ್ ಮಾಡ್ಕೊಂಡು ನೀವು ಸ್ಟಿಚ್ ನ ಹಾಕಿ ಅವಾಗ ನಿಮ್ಗೆ ನೆಕ್ ಶೇಪ್ ಅನ್ನೋದು ನೀಟಾಗಿ ಬರತ್ತೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ಯಾಕಂದ್ರೆ ನೆಕ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಅಲ್ವಾ ನಾವು ನೋಡ್ತಿದ್ದಂಗೆ ನೆಕ್ ಚೆನ್ನಾಗಿದೆ ಅನ್ನೋ ತರ ಬರಬೇಕು ಅದು ರೌಂಡ್ ನೆಕ್ಕೆ ಆಗ್ಬೋದು ಅಥವಾ ಒಂದು ಬ್ರಾಡ್ ಯಾವುದೇ ಡಿಸೈನ್ಸ್ ಆಗ್ಬೋದು ನೀವು ಸ್ಟಾರ್ಟಿಂಗ್ ಅಲ್ಲಿ ರೌಂಡ್ ನೆಕ್ ಕ್ಲೀನ್ ಆಗಿ ನೀವು ಪ್ರಾಕ್ಟೀಸ್ ನ ಮಾಡಬೇಕು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ನೆಕ್ಸ್ಟ್ ನೀವು ಯಾವುದೇ ಡಿಸೈನ್ಸ್ ನೆಲ್ಲ ನೀವು ನೀಟಾಗಿ ಮಾಡ್ಬೋದಾಗತ್ತೆ ಮತ್ತೆ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ ನೀಟಾಗಿ ರಫ್ ಹೊಡ್ಕೊಳ್ಳಿ ಮತ್ತೆ ಗುಂಪಿನ ಏನಾದ್ರೂ ಇತ್ತಂತಂದಾಗ ತೆಗೆದು ನೀಟಾಗಿ ಸ್ಟಿಚ್ ನ ಹಾಕೊಳ್ಳಿ ಅವಾಗ ನಿಮ್ಗೆ ಇದು ಪರ್ಫೆಕ್ಟ್ ಆಗಿ ಬರುತ್ತೆ ನೋಡಿ ಕಚ್ಚಾ ಇಷ್ಟು ನೀಟಾಗಿ ಬಂದಿರುತ್ತೆ ಸೊ ಗುಂಪಿನ ಎಲ್ಲ ತೆಗೆದ ಆದ್ಮೇಲೆ ನೋಡಿ ಇಲ್ಲಿ ಏನಂದ್ರೆ ಕಾಲ್ ಇಂಚಷ್ಟು ಬಿಟ್ಬಿಟ್ಟು ನೀವು ಕಟ್ ನ ಮಾಡ್ಕೋಬೇಕು ನೋಡಿ ಈ ಕಚ್ಚಾ ಹೀಗಿರತ್ತೆ ನೋಡಿ ನಾನು ನಿಮ್ಗೆ ಡಾಟೆಡ್ ಅಲ್ಲಿ ಮಾರ್ಕ್ ಹಾಕಿ ತೋರಿಸಿದ್ದೀನಿ ನಿಮ್ಗೆ ಇಷ್ಟು ನಿಮ್ಗೆ ಕಚ್ಚ ಬೇಕು ಫ್ರೆಂಡ್ಸ್ ಏನಕ್ಕೆ ಅಂದ್ರೆ ನೀವು ಟರ್ನ್ ಮಾಡಿದಾಗ ನಿಮ್ಗೆ ನೀಟಾಗಿ ಫಿನಿಶಿಂಗ್ ಬರಬೇಕು ತೀರಾ ಎಡ್ಜಿಗೆ ನೀವು ಕಟ್ ಮಾಡಬೇಡಿ ಇದು ಸಿಲ್ಕ್ ಕ್ಲಾತ್ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಕಚ್ಚನ ಜಾಸ್ತಿನೇ ಬಿಡಿ ನೀವು ನಾರ್ಮಲ್ ಆಗಿ ಏನ್ ಬಿಡ್ತೀರ ಅದಕ್ಕಿಂತ ಒಂಚೂರು ಜಾಸ್ತಿ ಬಿಟ್ಟಾಗ ಏನ್ ಅಷ್ಟು ಪ್ರಾಬ್ಲಮ್ ಆಗಲ್ಲ ಇಲ್ಲ ಅಂತ ಅಂದಾಗ ಇದೇನಂದ್ರೆ ಥ್ರೆಡ್ ಓಪನ್ ಅಪ್ ಆಗ್ಬಿಡುತ್ತಲ್ವಾ ಸೊ ಹಾಗಾಗಿ ತುಂಬಾ ತುದಿಯಲ್ಲಿ ಏನಾದ್ರೂ ನೀವು ಕಟ್ ಮಾಡಿದಾಗ ಓಪನ್ ಅಪ್ ಆಗೋ ಚಾನ್ಸಸ್ ಜಾಸ್ತಿ ಇರತ್ತೆ ಸೊ ಹಾಗಾಗಿ ಮಿನಿಮಮ್ ಅಂದ್ರೆ ಒಂದು ಕಾಲ್ ಇಂಚಷ್ಟು ಆದ್ರೂ ನೀವು ಕ್ಲಾತ್ ನ ಬಿಟ್ಟು ಕಟ್ ನ ಮಾಡಿ ಅವಾಗ ನಿಮ್ಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಈ ಕಟ್ ಮಾಡಾದ್ಮೇಲೆ ನೀಟಾಗಿ ನೀವು ನ್ಯಾಚ್ ಮಾಡಬೇಕು ಏನಕ್ಕೆ ಟರ್ನ್ ಎಲ್ಲ ನೆಕ್ ಶೇಪ್ಸ್ ಎಲ್ಲ ನಾವು ಟರ್ನ್ ಮಾಡ್ತೀವಿ ಅಂತ ಅಂದಾಗ ನಿಮ್ಗೆ ನೀಟಾಗಿ ಫಿನಿಶಿಂಗ್ ಬರಬೇಕು ಅಂತ ಅಂದಾಗ ನಿಮ್ಗೆ ನ್ಯಾಚ್ ಅಂತ ಮಾಡ್ತೀರಾ ಅದ್ ಮಾಡ್ಬೇಕಾದ್ರೆ ಥ್ರೆಡ್ ಕಟ್ ಆಗಬಾರ್ದು ನೋಡ್ಕೊಂಡು ಮಾಡಿ ನ್ಯಾಚ್ ನ ನ್ಯಾಚ್ ಮಾಡಿ ಆದ್ಮೇಲೆ ನೋಡಿ ಈ ರೀತಿಯಾಗಿ ಉಲ್ಟಾ ಮಾಡಿ ಇಲ್ಲಿ ಎಡ್ಜಿಗೆ ನೀಟಾಗಿ ನೀವು ಸ್ಟಿಚ್ ನ ಹಾಕಿ ಅವಾಗ ನಿಮ್ಗೆ ಫಿನಿಶಿಂಗ್ ಅನ್ನೋದು ತುಂಬಾನೇ ಚೆನ್ನಾಗಿ ಬರುತ್ತೆ ನೀವು ಯಾವುದೇ ರೀತಿ ಲೈನಿಂಗ್ ನ ಯೂಸ್ ಮಾಡಿದ್ರು ನೆಕ್
ಫಿನಿಶಿಂಗಿಗೆ ಈ ಟಿಪ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್. ನೆಕ್ ಫಿನಿಶಿಂಗ್ ತುಂಬಾನೇ ಚೆನ್ನಾಗಿ ಬರುತ್ತೆ, ಅದು ರೌಂಡ್ ನೆಕ್ ಆಗ್ಬೋದು, ಡಿಸೈನ್ ನೆಕ್ ಆಗ್ಬೋದು, ಯಾವ ನೆಕ್ ಆದ್ರೂ ಅಷ್ಟೇ. ಈ ರೀತಿ ಫೇಸಿಂಗ್ ಕೊಟ್ಟು ನೀವು ಡಿಸೈನ್ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ. ಎಲ್ಲ ಕಡೆಗೂ ನೀವು ಕ್ರಾಸ್ ಪೀಸ್ನ ಕೊಟ್ಟು ಡಿಸೈನ್ ಮಾಡ್ತೀನಿ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಡಿಸೈನ್ ಬ್ಲೌಸಸ್ಗೆಲ್ಲ ಈ ರೀತಿಯಾಗಿ ಫೇಸಿಂಗ್ ಯೂಸ್ ಮಾಡಿ, ತುಂಬಾನೇ ಚೆನ್ನಾಗಿ ಬರುತ್ತೆ. ನಿಮಗೆ ನೆಕ್ ಫಿನಿಶಿಂಗ್ ಅಷ್ಟೇ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಕ್ರಾಸ್ನ ಮಾಡ್ಕೊಂಡು ನೀವು ಎಡ್ಜಿಗೆ ಸ್ಟಿಚ್ ಹಾಕಿ, ನಿಮ್ದು ಯಾವುದೇ ಕಾರಣಕ್ಕೂ ಲೈನಿಂಗ್ ಮೇಲೆ ಕಾಣೋ ಥರ ಸ್ಟಿಚ್ನ ಹಾಕಬೇಡಿ. ಕ್ಲೀನಾಗಿ ಟರ್ನ್ ಆಗುತ್ತೆ, ನೀಟಾಗಿ ನೀವು ನ್ಯಾಚ್ನ ಮಾಡಿತು ಅಂದರೆ ಕ್ಲೀನಾಗಿ ಟರ್ನ್ ಆಗುತ್ತೆ. ಸೊ ಟರ್ನ್ ಮಾಡ್ಕೊತ ಎಡ್ಜಿಗೆ ನೀವು ಸ್ಟಿಚ್ನ ಹಾಕೊತ ಬಂತು ಅಂತಂದರೆ ನಿಮಗೆ ನೆಕ್ ಫಿನಿಶಿಂಗ್ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ, ನೆಕ್ ನಾವು ವೇರ್ ಮಾಡಿದಾಗ ಯಾವ ರೀತಿ ಸ್ಟಿಫಾಗಿ ಕೂತ್ಕೊಳ್ತಲ್ಲ ಅದೇ ರೀತಿಯಾಗಿ ಬರುತ್ತೆ, ಮತ್ತು ನೀಟಾಗಿ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಈ ಟಿಪ್ಸ್ನ ನೀವು ಫಾಲೋ ಮಾಡಿ ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ. ಈಗ ನಾವು ಡಾರ್ಟ್ ಹಿಡಿಬೇಕಲ್ವಾ. ಡಾರ್ಟ್ ಹಿಡಿಯೋದಕ್ಕಿಂತ ಮುಂಚೆ ನಮಗೆ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಒಟ್ಟಿಗೆ ಕೂತ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾವು ಎಲ್ಲೆಲ್ಲಿ ಡಾರ್ಟ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ ಎಲ್ಲ ಕಡೆನೂ ಇದೇ ರೀತಿಯಾಗಿ ನೀವು ಸ್ಟಿಚ್ನ ಹಾಕೊಬೇಕು. ಫ್ರೆಂಡ್ಸ್, ನೋಡಿ, ಒಂದು ಕಡೆಯಿಂದ ನೀವು ಎಲ್ಲ ಕಡೆಗೂ ಸ್ಟಿಚ್ನ ಹಾಕಿ, ನಾವು ಸೆಂಟರಿಗೆ ಇನ್ನೂ ಕಟ್ ಮಾಡಿಲ್ಲ, ಡಾರ್ಟ್ ಎಲ್ಲ ಹಿಡಿದು ಆದಮೇಲೆ ಸೆಂಟರಿಗೆ ಓಪನ್ ಮಾಡ್ಕೊಳ್ಳೋಣ. ನಾನು ನೆಕ್ ಫಿನಿಶಿಂಗ್ ಮಾಡಿದಾಗ ಕೆಲವೊಂದ್ಸರಿ ಹೆಚ್ಚು ಕಡಿಮೆ ಬಂತು, ಹೀಗೆ ಬಂತು, ಹಾಗೆ ಬಂತು ಅಂತಾರೆ. ಮತ್ತು ಫೇಸಿಂಗ್ ಎಲ್ಲ ಮಾಡಬೇಕು ಅಂತ ಅಂದಾಗ ನೀವು ಕಟ್ನ ಮಾಡಬೇಡಿ, ಮತ್ತು ಓಪನ್ ಅಪ್ಪಲ್ಲಿ ಫ್ರಂಟ್ನ ಕಟ್ ಮಾಡೋದಕ್ಕೆ ಹೋಗಬೇಡಿ. ನೋಡಿ, ಈ ರೀತಿಯಾಗಿ ಕ್ಲೋಸಲ್ಲೇ ಇದ್ದಾಗ ನಿಮಗೆ ನೆಕ್ ಫಿನಿಶಿಂಗ್ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ. ಎಲ್ಲ ಡಾರ್ಟಿಗೂ ನೋಡಿ ಫಸ್ಟು ಒಂದೊಂದು ಸ್ಟಿಚ್ನ ನೀಟಾಗಿ ಹಾಕೊಳ್ಳಿ. ಏನಕ್ಕೆ ಅಂದರೆ ಗ್ರಿಪ್ಪಾಗಿ ಕೂತ್ಕೊಳ್ಳುತ್ತೆ, ನೆಕ್ಸ್ಟು ನೀವು ಡಾರ್ಟ್ನ ಹಿಡಿಬೇಕಾಗತ್ತೆ. ಆವಾಗ ನಿಮಗೇನಾಗುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಕೆಲವೊಂದ್ಸರಿ ಡಾರ್ಟ್ ಹಿಡ್ದಿರ್ತಾರೆ, ಲೈನಿಂಗಲ್ಲಿ ಡಾರ್ಟ್ ಹಿಡ್ದಿರುತ್ತೆ, ಮೇನ್ ಫ್ಯಾಬ್ರಿಕಲ್ಲಿ ಡಾರ್ಟೇ ಹಿಡ್ದಿರಲ್ಲ, ಆವಾಗ ನಿಮಗೆ ಶೇಪ್ಸ್ ಎಲ್ಲ ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಹಾಗಾಗಿ ನಿಮಗೆ ಏನು ನಾಲ್ಕು ಡಾರ್ಟ್ ಇದೆ, ನಾಲ್ಕು ಡಾರ್ಟಿಗೆ ನೋಡಿ ಈ ರೀತಿಯಾಗಿ ನೀವು ಒಂದೊಂದು ಸ್ಟಿಚ್ನ ಫಸ್ಟ್ ಹಾಕ್ಕೊಳ್ಳಿ. ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕು ಒಟ್ಟಿಗೆ ಕೂತ್ಕೊಳ್ಳುತ್ತೆ. ನೆಕ್ಸ್ಟು ನೀವು ಡಾರ್ಟ್ ಹಿಡಿದಾಗ ನಿಮಗೆ ಎರಡು ಒಟ್ಟಿಗೆ ಕೂತ್ಕೊಳ್ಳೋದ್ರಿಂದ, ನಾನು ನಿಮ್ಗಾಗಲೇ ಹೇಳದ್ನಲ್ಲ, ಲೈನಿಂಗಲ್ಲಿ ಡಾರ್ಟ್ ಹಿಡ್ದಿರ್ತಾರೆ, ಮೇನ್ ಫ್ಯಾಬ್ರಿಕಲ್ಲಿ ಡಾರ್ಟ್ ಬಿದ್ದಿರಲ್ಲ ಅಂತ ಆ ರೀತಿಯಾಗಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ನಾವು ಒಂದೊಂದು ಸ್ಟಿಚ್ ಹಾಕಾದ್ಮೇಲೆ ನೋಡಿ ಈ ರೀತಿಯಾಗಿ ಇಟ್ಕೊಂಡು ನೀಟಾಗಿ ಇಲ್ಲಿ ನೋಡಿ, ಹೀಗೆ ಇಲ್ಲಿ ಎಡ್ಜ್ ಏನಿದೆ, ಈ ಎಡ್ಜ್ ನೀಟಾಗಿ ಶಾರ್ಪ್ ಆಗಿನೇ ಬರಬೇಕು. ಮತ್ತು ಇಲ್ಲಿ ಎಂಡಲ್ಲೂ ಅಷ್ಟೇ, ನೀಟಾಗಿ ನಾವು ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ಲಿ ನೀಟಾಗಿ ಕೂತ್ಕೊಳ್ಳೋ ಥರ ಸ್ಟಿಚ್ನ ಹಾಕಿ, ಮತ್ತು ಎರಡೂ ಕಡೆ ರಫ್ನ ಹೊಡೀರಿ. ನಾನು ನಿಮಗೆ ಡಾರ್ಟ್ ಹಿಡಿಯೋದನ್ನ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಬಟ್ ಇನ್ನೂ ಒಂದ್ಸರಿ ನಿಮಗೆ ನೀಟಾಗಿ ಗೊತ್ತಾಗಲಿ ಅಂತ, ನಾವು ಏನಂತಂದರೆ ಪ್ಲೇನ್ ಬ್ಲೌಸಿಗೆ ಮಾಡಿದ್ದೀವಲ್ವಾ. ಸೊ ಹಾಗಾಗಿ ಲೈನಿಂಗ್ ಬ್ಲೌಸಲ್ಲಿ ನೋಡಿ ಇದು ಒಂದು ಎಕ್ಸ್ಟ್ರಾ ಆಗುತ್ತೆ. ನಾವು ಒಂದು ಸ್ಟಿಚ್ನ ಹಾಕೋದನ್ನ ತೋರಿಸೋದ್ನಲ್ಲ, ಅದು ಒಂದು ನಿಮಗೆ ಎಕ್ಸ್ಟ್ರಾ ಆಗುತ್ತೆ. ಅಲ್ಲದೆ ನಾವೀಗ ಇಲ್ಲಿ ನೆಕ್ನ ಕಟ್ ಮಾಡಿಲ್ಲ ಅಲ್ಲ, ಸೆಂಟರಿಗೆ ಕಟ್ ಮಾಡಿಲ್ಲ ಅಲ್ವಾ, ಅದು ಒಂದು ಡಾರ್ಟ್ನ ಹಿಡಿಬೇಕಾದ್ರೆ ನೋಡಿ ಇಲ್ಲಿ ನೀವು ಡೈಮಂಡ್ ಶೇಪ್ನಲ್ಲಿ ಡಾರ್ಟ್ನ ಹಿಡಿಬೇಕು. ನೋಡಿ, ಅಲ್ಲಿಂದ ತುದಿಗೆ ತಗೊಂಡು ಇಲ್ಲಿ ಸೆಂಟರ್ ಬರುತ್ತಲ್ಲ, ಇಲ್ಲಿ ಕಾಲಿಂಚಿಗೆ ನಿಲ್ಲಿಸಿ, ಮತ್ತೆ ಇಲ್ಲಿ ಕಾಲಿಂಚಿಂದ ತಗೊಂಡು ಇಲ್ಲಿ ಶಾರ್ಪ್ ಡೈಮಂಡ್ ಶೇಪ್ನಲ್ಲಿ ನೀವು ಡಾರ್ಟ್ನ ಹಿಡಿಬೇಕಾಗತ್ತೆ. ಇದು ಏನು ಅಂತಂದರೆ, ನಾವು ಇನ್ನೂ ಮಧ್ಯ ಕಟ್ ಮಾಡ್ಕೊಂಡಿಲ್ಲ, ಡಾರ್ಟ್ ಎಲ್ಲ ಹಿಡಿದು ಆದಮೇಲೆ ಕಟ್ ಮಾಡಿದಾಗ ನಿಮಗೆ ಫಿನಿಶಿಂಗ್ ಚೆನ್ನಾಗೇ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಹಾರ್ಮೋಲ್ ಹತ್ರ ಹಿಡಿಬೇಕಾದ್ರೂ ಅಷ್ಟೇ, ನೋಡಿ ಇಲ್ಲಿ ಕಾಲಿಂಚಲ್ಲೇ ಹಿಡೀರಿ. ಮತ್ತು ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಬಟ್ಟೆ ಎಳೀಬೇಡಿ, ಬಟ್ಟೆ ಹೇಳಿದ್ರೆ ಇಲ್ಲಿ ರಿಂಕಲ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮತ್ತು ಶಾರ್ಪ್ ಎಡ್ಜ್ ಬರೋ ಥರನೇ ಸ್ಟಿಚ್ನ ಹಾಕಿ ಎಂಡಿಂಗಲ್ಲಿ ಒಂದು ಕಾಲಿಂಚ್ ಒಳಗಡೆಗೆ ಬಂದರೂ ನಿಮಗೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಸೊ ಮತ್ತೆ ನೆಕ್ಸ್ಟ್ ಅಂತಂದರೆ ಇದು ಆಪ್ಷನಲ್ಲು ಫ್ರೆಂಡ್ಸ್, ಈ ಡಾರ್ಟ್ನ ಬೇಕಾದರೆ ಹಿಡಿಬೋದು, ಇಲ್ಲ ಅಂದರೆ ಇಲ್ಲ. ಆ ತ್ರೀ ಡಾರ್ಟ್ ಏನಿದೆ ಅದು ಕಂಪಲ್ಸರಿ ಹಿಡಿಲೇಬೇಕು. ಈ ಡಾರ್ಟು ಆಪ್ಷನಲ್ಲು, ನಿಮಗೆ ಬೇಕು ಅಂತಂದರೆ ಹಿಡ್ಕೋಬೋದು, ಇಲ್ಲಾಂದರೆ ಈ ಡಾರ್ಟ್ನ ಹಿಡಿಯುವಂಥ ನೆಸೆಸರಿ ಇಲ್ಲ. ಮತ್ತು ಈ ಪ್ರತಿ ಡಾರ್ಟಿಗೂ ಎರಡೆರಡು ಸ್ಟಿಚ್ನ ಹಾಕಿ ಫ್ರೆಂಡ್ಸ್, ಒಂದು ಸ್ಟಿಚ್ ಹಾಕಿ ಬಿಡಬೇಡಿ, ಎಲ್ಲದಕ್ಕೂ ಎರಡೆರಡು ಸ್ಟಿಚ್ ಹಾಕಿ, ಆವಾಗ ನಿಮಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಸೊ ಎರಡೂ ಪೀಸಸ್ಸಿಗೆ ನೀವು ಇದೇ ರೀತಿಯಾಗಿ ನೀವು ಡಾರ್ಟ್ನ ಹಿಡಿಬೇಕು, ಎರಡೂ ಪೀಸಸ್ಸಿಗೂ ಎರಡೆರಡು ಸ್ಟಿಚ್ನ ಹಾಕಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಎರಡೂ ಸೈಡು ನಿಮಗೆ ಡಾರ್ಟ್ ಹಿಡಿದು ಆಗಿದೆ. ಸೊ
ಈಗ ಇಲ್ಲಿ ಎರಡು ಬ್ಲ್ಯಾಕ್ ಲೈನ್ಸ್ ಕಾಣ್ತಿದೆಯಲ್ಲ ಇದ್ರ ಸೆಂಟರ್ ಗೆ ನಾನು ಕಟ್ ನ ಮಾಡ್ತಾ ಇದೀನಿ ಈ ಬ್ಲ್ಯಾಕ್ ಲೈನ್ಸ್ ಏನಿದೆ ಅಂದ್ರೆ ನಮಗೆ ಇಲ್ಲಿ ನಾವು ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ ಮಾರ್ಜಿನ್ ಲೈನ್ ನಾವು ಸ್ಟಿಚ್ ಹಾಕೊಳ್ಳೋದಕ್ಕೆ ಅಂತ ನೋಡಿ ಈಗ ಇಲ್ಲಿ ಈ ರೀತಿಯಾಗಿ ಇದ್ದಾಗ ನೀವು ಏನು ಮಾಡ್ತೀರಾ ಅಂದ್ರೆ ಇಲ್ಲಿಗೆ ಒಂದು ಸ್ಟಿಚ್ ನ ಹಾಕೊಳ್ಳಿ ಅವಾಗ ನಿಮಗೆ ಮಾರ್ಜಿನ್ ಲೈನ್ ನೀಟಾಗಿ ಗೊತ್ತಾಗುತ್ತೆ ನೀವು ಸ್ಟಿಚ್ ಹಾಕೊಂಡಿತ್ತು ಅಂತ ಅಂದಾಗ ಇಲ್ಲೂ ಅಷ್ಟೇ ನಾವು ಕಟ್ ಮಾಡಿದೀವಲ್ಲ ಈ ಡಾರ್ಟ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಸೋ ಹಾಗಾಗಿ ಇಲ್ಲಿಗೆ ಒಂದು ಸ್ಟಿಚ್ ನ ಹಾಕೊಂಡ್ಬಿಟ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ಮತ್ತೆ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ಇಷ್ಟು ನಿಮಗೆ ಕಚ್ಚಾ ಸಾಕಾಗುತ್ತೆ ಮತ್ತೆ ಈ ರೀತಿ ಕ್ಲಾತ್ ಅಲ್ಲೆಲ್ಲ ತೀರ ತುದಿಗೆ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಸ್ಟಿಚ್ ಹಾಕಬೇಡಿ ಅವಾಗ ಚೆನ್ನಾಗಿ ಬರಲ್ಲ ಸೋ ಈಗ ನಾವು ಬೆಲ್ಟ್ ಪಟ್ಟಿನ ಹಾಗೇನೆ ಅಟ್ಯಾಚ್ ಮಾಡಬಹುದು ಇದು ಸಿಲ್ಕ್ ಕ್ಲಾತ್ ಆದ್ರಿಂದ ಸ್ವಲ್ಪ ಹೇಳದ್ನಲ್ಲ ನಾನು ದಾರ ಬಿಟ್ಕೊಳ್ಳುತ್ತೆ ಅಂತ ಈಗ ದಾರ ಬೇರೆ ಬಿಟ್ಕೊತಾ ಇರುತ್ತೆ ಮತ್ತೆ ಸ್ಟಿಫ್ನಿಂಗ್ ಇಲ್ಲ ಅಂತ ಅಂದಾಗ ಕೂಡ ನಿಮಗೆ ಅಷ್ಟು ನೀಟಾಗಿ ಬರಲ್ಲ ಸೋ ಅದೇ ರೀತಿಯಾಗಿ ಈ ಬೆಲ್ಟ್ ಪಟ್ಟಿನ ಕಟ್ ಮಾಡಬೇಕು ಅಂತ ಅಂದಾಗ ಬಟ್ಟೆ ತುಂಬಾನೇ ತೆಳು ಇರುತ್ತೆ ಶೇಪ್ಸ್ ಅಷ್ಟು ಚೆನ್ನಾಗಿ ಬರ್ತಾ ಇರಲ್ಲ ಅಲ್ವಾ ನಮಗೆ ಕಾಟನ್ ನಲ್ಲಿ ಬಂದಷ್ಟು ಶೇಪ್ಸ್ ಈ ತರ ಸಿಲ್ಕ್ ಕ್ಲಾತ್ ಅಲ್ಲೆಲ್ಲ ಬರಲ್ಲ ಸೋ ಹಾಗಾಗಿ ಏನು ಮಾಡಿ ಅಂತಂದ್ರೆ ಬೆಲ್ಟ್ ಪಟ್ಟಿ ಏನು ಕಟ್ ಮಾಡ್ಕೊಂಡಿರ್ತೀವಿ ಅದನ್ನ ಸಿಲ್ಕ್ ಕ್ಲಾತ್ ಮೇಲೆ ಇಟ್ಬಿಟ್ಟು ನೀಟಾಗಿ ನೀವು ಸ್ಟಿಚ್ ನ ಹಾಕೊಳ್ಳಿ ಇಲ್ಲೂ ಅಷ್ಟೇ ನಿಮ್ದು ಏನು ರಾಂಗ್ ಸೈಡ್ ಇದೆ ರಾಂಗ್ ಸೈಡ್ ಗೆ ಲೈನಿಂಗ್ ನ ಸ್ಟಿಚ್ ಹಾಕೊಂತ ಇದೀನಿ ರೈಟ್ ಸೈಡ್ ನಾರ್ಮಲ್ ಆಗಿ ಇದೆ ಈ ರೀತಿಯಾಗಿ ನೀವು ನೀಟಾಗಿ ಏನು ಬೋಟ್ ಶೇಪ್ ಅಲ್ಲಿ ನಾವು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಂಡಿರ್ತೀವಿ ಅದೇ ರೀತಿಯಾಗಿ ನೀವು ಸ್ಟಿಚ್ ನ ಹಾಕೊಳ್ಳಿ ಹಾಕೊಂಡಾದ್ಮೇಲೆ ಎಕ್ಸಸ್ ಏನಿದೆ ಇದನ್ನೆಲ್ಲ ನೀಟಾಗಿ ಟ್ರಿಮ್ ಮಾಡಿ ಎಲ್ಲೆಲ್ಲಿ ಎಕ್ಸಸ್ ಇದೆ ಎಲ್ಲ ಕಡೆನೂ ಟ್ರಿಮ್ ಮಾಡಿ ಫ್ರೆಂಡ್ಸ್ ಅವಾಗ ನಿಮ್ಗೆ ಏನಾಗುತ್ತೆ ಬೆಲ್ಟ್ ಪಟ್ಟಿಗೆ ಒಂಥರ ಸ್ಟಿಫ್ನಿಂಗ್ ತರ ಕೂತ್ಕೊಳ್ಳುತ್ತೆ ಮತ್ತೆ ಅಟ್ಯಾಚ್ ಮಾಡೋದಕ್ಕೆ ಒಂದು ಗ್ರಿಪ್ ಇರತ್ತೆ ನೀಟಾಗಿ ಅಟ್ಯಾಚ್ ಅನ್ನೋದನ್ನ ನಾವು ಮಾಡ್ಬೋದು ಸೊ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ನಾವು ರೆಡಿ ಮಾಡ್ಕೊಂಡಿದೀವಲ್ಲ ಇದನ್ನ ನಾವೇನ್ ಮಾಡೋಣ ಅಂದ್ರೆ ಇಲ್ಲಿ ನಿಮ್ದು ಏನ್ ಎಡ್ಜ್ ಬಂದಿದೆ ಇಲ್ಲಿ ಕರು ಬಂದಿದೆಯಲ್ಲ ಇಲ್ಲಿಗೆ ಸ್ಟಿಚ್ ಹಾಕೋಬೇಕು ಇಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೂ ಅಷ್ಟೇ ತುದಿಗೆ ಹಾಕ್ಬೇಡಿ ನಿಮ್ದು ಏನ್ ಸ್ಟಿಚಿಂಗ್ ತಗೊಂಡಿದ್ದೀರಲ್ಲ ಕಾಲಿಂಚ್ ಗ್ಯಾಪ್ ಅಲ್ಲಿ ಅಲ್ಲಿಗೆ ಸ್ಟಿಚ್ ಹಾಕೊಳ್ಳಿ ಇಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೆ ನೋಡಿ ಇಲ್ಲಿ ಡಾರ್ಟ್ ಇದೆಯಲ್ಲ ಈ ಡಾರ್ಟ್ ನ ಸೇರಿಸ್ಬೇಡಿ ಡಾರ್ಟ್ ನ ಈ ರೀತಿಯಾಗಿ ಫೋಲ್ಡ್ ಮಾಡಿ ನೀಟಾಗಿ ಸ್ಟಿಚ್ ಹಾಕಿ ಇಲ್ಲಿ ಬಟ್ಟೆನ ಎಳೆಯೋದಕ್ಕೆ ಹೋಗ್ಬೇಡಿ ಇಸ್ ಆಲ್ಮೋಸ್ಟ್ ನಿಮ್ಗೆ ಸಿಲ್ಕ್ ಕ್ಲಾತ್ ಎಲ್ಲ ನೀವು ಸ್ಟಿಚ್ ಮಾಡ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ತುದಿಗೆ ಸ್ಟಿಚ್ ಹಾಕ್ಬೇಡಿ ಒಂದು ಕಾಲಿಂಚಷ್ಟು ಮಾರ್ಜಿನ್ ಬಿಟ್ಟೇನೆ ನೀವು ಸ್ಟಿಚ್ ನ ಹಾಕಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡ್ಬೇಕಾದ್ರೂ ಅಷ್ಟೇ ಇಲ್ಲಿ ಫಸ್ಟ್ ಒಂದು ಕರ್ವ್ ಬರುತ್ತಲ್ಲ ಆ ಶೇಪ್ ನ ನೀಟಾಗಿ ಕೂರಿಸ್ಕೊಳ್ಳಿ ಮತ್ತೆ ಡಾಲ್ಟ್ ಸೆಂಟರ್ ಡಾಲ್ಟ್ ಏನ್ ಬರುತ್ತೆ ಪಾಯಿಂಟ್ ಆಫ್ ಬ್ರಸ್ಟ್ ನ ನೀವು ಯಾವುದೇ ಕಾರಣಕ್ಕೂ ಸೇರಿಸ್ಬೇಡಿ ನೋಡಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿ ಇಲ್ಲಿ ಕೂಡ ಅಷ್ಟೇ ಫ್ರೆಂಡ್ಸ್ ಎರಡು ಸ್ಟಿಚ್ ನ ಹಾಕ್ಬೇಕಾಗತ್ತೆ ಒಂದು ಸ್ಟಿಚ್ ಹಾಕ್ಬೇಡಿ ಎರಡೆರಡು ಸ್ಟಿಚ್ ನ ನೀಟಾಗಿ ಕೂರಿಸಿ ನೆಕ್ಸ್ಟ್ ಇನ್ನೊಂದು ಪೀಸ್ ನೋಡಿ ನಾನೀಗ ಇಲ್ಲಿ ಅಟ್ಯಾಚ್ ನ ಮಾಡ್ತಾ ಇದ್ದೀನಿ ಇಲ್ಲಿ ಸ್ಟ್ರೈಟ್ ಅಲ್ಲಿ ನೀವು ಫಸ್ಟ್ ಒಂದ್ ಪೀಸ್ ಅಟ್ಯಾಚ್ ಮಾಡಿದಾಗ ನೀವು ಲೆಂತ್ ಅನ್ನೋದನ್ನ ನೋಡ್ಕೊಳ್ಳಿ ಫ್ರೆಂಡ್ಸ್ ಲೆಂತ್ ನೋಡಿದಾಗ ನಿಮ್ಗೆನೆ ಗೊತ್ತಾಗತ್ತೆ ಎಷ್ಟು ಎಕ್ಸಸ್ ಅನ್ನೋದು ಬರತ್ತೆ ಅಂತ ನಿಮ್ಗೆ ಪೂರ್ತಿ ರೆಡಿ ಆಗಿ ಅರ್ಧ ಇಂಚ್ ಎಕ್ಸಸ್ ಬರಬೇಕು ಯಾಕಂದ್ರೆ ಈಗ ನನಗೆ 15 ಇಂಚ್ ಬೇಕು ಅಂತ ಅಂದ್ರೆ ನನಗೆ 15.5 ಇಂಚ್ ಅಷ್ಟು ಬರಬೇಕು ಆ ರೀತಿಯಾಗಿ ನಮ್ಗೆ ಎಷ್ಟು ಎಕ್ಸ್ಟ್ರಾ ಬಂದಿದೆ ಅಂತಂದ್ರೆ ನಮ್ಗೆ ಭುಜ ಜಾಯಿನ್ ಮಾಡೋಷ್ಟು ಮಾತ್ರ ಎಕ್ಸ್ಟ್ರಾ ಬರಬೇಕು ಸೊ ಈ ರೀತಿಯಾಗಿ ನೀವು ನೋಡ್ಕೋಬೇಕು ಮತ್ತೆ ಎರಡೂ ಪೀಸ್ ನ ನೋಡಿ ಫಸ್ಟ್ ಒಂದ್ ಪೀಸ್ ನ ರೆಡಿ ಮಾಡ್ಕೊಂಡು ಎಲ್ಲ ರೆಡಿ ಮಾಡೋದಕ್ಕೆ ಹೋಗ್ಬೇಡಿ ನೀವು ಡಾರ್ಟ್ ಆಗ್ಬೋದು ಬೆಲ್ಟ್ ಪಟ್ಟಿ ಆಗ್ಬೋದು ಎರಡು ಅಟ್ಯಾಚ್ ಮಾಡಿ ಆದ್ಮೇಲೆ ನೋಡಿ ಈ ರೀತಿಯಾಗಿ ಈಕ್ವಲ್ ಆಗಿದ್ಯಾ ಅಂತ ಒಂದ್ಸರಿ ನೀಟಾಗಿ ನೋಡ್ಕೋಬೇಕು ಹೀಗೆ ನೋಡ್ಕೊಂಡು ಆದ್ಮೇಲೆ ನೀವು ಏನಿದೆ ಅದನ್ನ ನೋಡಿ ನೀಟಾಗಿ ಈ ರೀತಿಯಾಗಿ ಫೋಲ್ಡ್ ನ ಮಾಡಿ ನೀವು ಸ್ಟಿಚ್ ಹಾಕಿ ಇದನ್ನ ಅದೇ ರೀತಿಯಾಗಿ ಜಸ್ಟ್ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಕ್ ಹೋಗ್ಬೇಡಿ ಏನಕ್ಕೆ ಅಂತಂದ್ರೆ ನಿಮ್ಗೆ ಜಾಲ ಬಿಟ್ಕೊಳುತ್ತೆ ಇಲ್ಲ ಅಂದ್ರೆ ನೀವು ಓವರ್ಲಾಕ್ ನ ಮಾಡ್ಬೇಕಾಗತ್ತೆ ಓವರ್ಲಾಕ್ ಮಾಡಿದ್ರು ಒಂದೊಂದ್ಸತಿ ಏನಂತಂದ್ರೆ ಅಷ್ಟು ನೀಟಾಗಿ ಕೂತ್ಕೊಳ್ಳಲ್ಲ ಈ ಕಚ್ಚಾ ಈಚೆ ಬಂದ ಹಾಗೇನೆ ಇರತ್ತಲ್ವಾ ಸೊ ಹಾಗಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಬೇಕಾದ್ರೆ ನನ್ಗೆ ಏನು ಅಂದ್ರೆ ಬೆಲ್ಟ್ ಪಟ್ಟಿ ನನಗೆ ಫಿನಿಶಿಂಗ್ ಆಗಿ 3 ಇಂಚ್ ಬರಬೇಕು ಆ ರೀತಿಯಾಗಿ ನೀವು ಅಳತೆ ಮಾಡಿ ಇಟ್ಕೊಂಡು ನೀಟಾಗಿ ನೀವು ಸ್ಟಿಚ್ ನ ಹಾಕಿ ಇಲ್ಲಿ ಕೂಡ 2 ಸ್ಟಿಚ್ ಹಾಕಿ ಹಾಕಿ ಆದ್ಮೇಲೆ ಉಲ್ಟಾ ಮಾಡಿ ಫ್ರೆಂಡ್ಸ್ ನಿಮ್ಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಸಣ್ಣದಾಗಿ ಫೋಲ್ಡಿಂಗ್ ಅನ್ನೋದನ್ನ ಮಾಡಿ ಅವಾಗ ನಿಮ್ಗೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ನಿಮ್ಗೆ ಎಲ್ಲೂ ಬಟ್ಟೆ ಕೂಡ ಸಿಗಾಕೊಳ್ಳೋದಿಲ್ಲ ಈ ರೀತಿ ನೀಟಾಗಿ ಓಪನ್ ಮಾಡಿ ಆದ್ಮೇಲೆ ಕೂಡ ಒಂದು ಮೆಷರ್ ಮಾಡಿ ನೋಡಿ ನಿಮ್ಗೆ ಕರೆಕ್ಟ್ ಆಗಿ ಬರುತ್ತಾ ಅಂತ ನೀವು ಎಷ್ಟು ಫುಲ್ ಲೆಂತ್ ತಗೊಂಡಿದ್ರು ಅಂದ್ರೆ ನಮ್ಗೆ 15.5 ಫುಲ್ ಲೆಂತ್ ಅನ್ನೋದು ಬರಬೇಕು ನಿಮ್ಗೆ ಇಲ್ಲಿ 16 ಇಂಚ್ ಬರ್ತಾ ಇದೆ ಅಂದ್ರೆ ನಿಮ್ಗೆ ಭುಜ ಜಾಯಿನ್ ಮಾಡೋದಕ್ಕೆ 1/2 ಇಂಚ್ ಸಿಗತ್ತೆ ಸೊ ನೀಟ್ ಆಗಿದೆ ಕರೆಕ್ಟ್ ಆಗಿದೆ ಅಂತ ಸೊ ಈಗ ಈಗ ಎಡ್ಜಿಗೆ ನಾವು ಒಂದು ಸ್ಟಿಚ್ ನ ಹಾಕೊಳ್ಳೋಣ ನಾವು ಪ್ರತಿ ಒಂದು ಮೆಷರ್ಮೆಂಟ್ ಹೆಂಗಿರ್ಬೇಕು ಅಂದ್ರೆ ನೀಟ್ ಆಗಿರ್ಬೇಕು
ನಿಮಗೆ ಕಾಣಿಸ್ತಾ ಇರಬಹುದು ನೋಡಿ ಬೆಲ್ಟ್ ಪಟ್ಟಿ ಕೂಡ ನಾನು ಬಾರ್ಡರ್ ಅಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಎಷ್ಟು ಲುಕಿಂಗ್ ಅನ್ನೋದು ಬರ್ತಾ ಇದೆ ಅಂತ ನೀವು ನೋಡಿದಾಗ ನಿಮಗೆ ಒಂದರ ಬುಟಿಕ್ ಲುಕ್ ಅನ್ನೋದು ಬರುತ್ತೆ ಈ ತರ ನಾವು ಕಟಿಂಗ್ ಮಾಡಬೇಕಾದ್ರೆ ಕೆಲವೊಂದ ಸರಿ ನಾವು ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ಒಂದು ಬಾರ್ಡರ್ ಟೈಪ್ ಇತ್ತು ಸೋ ಹಾಗಾಗಿ ನಾನು ಏನು ಮಾಡಿದ್ದೀನಿ ಅಂದ್ರೆ ಬೆಲ್ಟ್ ಪಟ್ಟಿನ ಬಾರ್ಡರ್ ಅಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಗೆ ಕೂಡ ಬಾರ್ಡರ್ ಇದೆ ಆಲ್ರೆಡಿ ಸೋ ಹಾಗಾಗಿ ಇಷ್ಟು ನೀವು ರೆಡಿ ಮಾಡಾದ್ಮೇಲೆ ನೋಡಿ ಸಿಂಗಲ್ ಪಟ್ಟಿನ ಈ ರೀತಿಯಾಗಿ ತಗೊಂಡಿದ್ದೀನಿ ಯೂಶುವಲಿ ನಾನು 1.5 ತಗೊಂತೀನಿ ಇದಕ್ಕೆ ಮಾತ್ರ 2 ಇಂಚ್ ತಗೊಂಡಿದ್ದೀನಿ ಯಾಕಂದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಳೋಣ ಕಚ್ಚಾನು ಜಾಸ್ತಿ ಬಿಡಬೇಕಾಗುತ್ತೆ ಅಲ್ತೆ ನೋಡ್ತಾ ಇರಬಹುದು ನಾನು ಲೈನಿಂಗ್ ನ ಜೊತೆಗೆ ಸೇರಿಸಿ ಸ್ಟಿಚ್ ಕೂಡ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಸ್ಟಿಫ್ನಿಂಗ್ ತರ ಇತ್ತು ಅಂದಾಗ ನೀಟ್ ಆಗಿ ನೀವು ಸ್ಟಿಚ್ ನ ಹಾಕಬಹುದು ಸೋ ಈ ತರ ಸಿಲ್ಕ್ ಕ್ಲಾತ್ ಎಲ್ಲಾ ನೀವು ಸ್ಟಿಚ್ ಮಾಡಬೇಕು ಅಂದಾಗ ಈ ಆಪ್ಷನ್ಸ್ ನ ಯೂಸ್ ಮಾಡಿ ಮತ್ತೆ ಇಲ್ಲಿ ನೋಡಿ ನಾನು ಬಾಟಮ್ ಮತ್ತೆ ಟಾಪ್ ಎರಡು ಸೈಡ್ ಫೋಲ್ಡ್ ಮಾಡ್ತಾ ಇದೀನಿ ಮತ್ತೆ ಇಲ್ಲಿ ನಾವು ಸ್ಟಿಚಿಂಗ್ ಏನು ತಗೊಂಡಿದೀವಿ ಮಾರ್ಜಿನ್ ಲೈನ್ ಅಲ್ಲಿ ಇಲ್ಲಿ ಲೈನ್ ಹಾಕೊಂಡಿದೀವಿ ಮತ್ತೆ ಸ್ಟಿಚಿಂಗ್ ಇದೆಯಲ್ಲ ಇಲ್ಲಿಗೆ ಕರೆಕ್ಟ್ ಆಗಿ ನೀವು ಸ್ಟಿಚ್ ನ ಹಾಕಿ ಇದಕ್ಕಿಂತ ಕಮ್ಮಿಗೆ ಸ್ಟಿಚ್ ಹಾಕೋದಿಕ್ಕೆ ಹೋಗಬೇಡಿ ನಾವು ಮಾರ್ಜಿನ್ ಲೈನ್ ಏನು ತಗೊಂಡಿದೀವಿ ಇಲ್ಲಿ ಕರೆಕ್ಟ್ ಆಗಿ ಸ್ಟಿಚ್ ಹಾಕಿ ಮತ್ತೆ ಟಾಪ್ ಬಾಟಮ್ ಎರಡು ಸೈಡ್ ಫೋಲ್ಡ್ ಮಾಡಿ ಯಾಕಂದ್ರೆ ನಮ್ದು ಆಲ್ರೆಡಿ ನೆಕ್ ಫಿನಿಶಿಂಗ್ ಎಲ್ಲ ಆಗಿರೋದ್ರಿಂದ ಸೋ ಇದರಲ್ಲೇ ನಾವು ಫಿನಿಶಿಂಗ್ ಅನ್ನೋದನ್ನ ಮಾಡ್ಕೋಬೇಕು ಸೋ ಇಷ್ಟು ನಾವು ಸ್ಟಿಚ್ ಹಾಕಾದ್ಮೇಲೆ ನೋಡಿ ಈ ರೀತಿಯಾಗಿ ಓಪನ್ ಮಾಡಿ ಓಪನ್ ಮಾಡಿಬಿಟ್ಟು ಇಲ್ಲಿ ಎಡ್ಜ್ ಗೆ ಕಿನಾರಿ ಹಾಕಬೇಕು ಇಲ್ಲಿ ಎಡ್ಜ್ ಗೆ ಕಿನಾರಿ ಹಾಕೋದು ಏನಕ್ಕೆ ಅಂದ್ರೆ ಸಿಂಗಲ್ ಪಟ್ಟಿ ಇದಿಷ್ಟು ಒಳಗಡೆಗೆ ಹೋಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ನಾವು ಎಡ್ಜ್ ಗೆ ಸ್ಟಿಚ್ ನ ಹಾಕ್ತೀವಿ ಈ ರೀತಿಯಾಗಿ ನೀವು ಸ್ಟಿಚ್ ಹಾಕಬೇಕಾದ್ರೂ ಅಷ್ಟೇ ಬಟ್ಟೆ ಎಳೆಯೋದಕ್ಕೆ ಹೋಗಬೇಡಿ ಮತ್ತೆ ಇಲ್ಲಿ ಬಾಟಮ್ ಅಲ್ಲೂ ಅಷ್ಟೇ ನೀಟ್ ಆಗಿ ಹೀಗೆ ಎಳೆದು ಸ್ಟಿಚ್ ನ ಹಾಕಿ ಇದು ಹಾಕಾದ್ಮೇಲೆ ನೋಡಿ ಈ ರೀತಿಯಾಗಿ ಫೋಲ್ಡ್ ನ ಮಾಡ್ಕೊಳ್ಳಿ ಇಲ್ಲಿ ಡಬಲ್ ಫೋಲ್ಡ್ ಮಾಡಬೇಕಾದ್ರೂ ಅಷ್ಟೇ ನೋಡಿಕೊಂಡು ಒಂದೇ ಈಕ್ವಾಲಿಟಿ ಅಲ್ಲಿ ಫೋಲ್ಡ್ ನ ಮಾಡಿ ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಮ್ಮಿ ಆಗೋದು ಬೇಡ ಒಂದೇ ರೀತಿಯಲ್ಲಿ ಫೋಲ್ಡ್ ನ ಮಾಡಿ ನೀಟ್ ಆಗಿ ಇಲ್ಲಿ ಎಡ್ಜ್ ಗೆ ನೀವು ಸ್ಟಿಚ್ ನ ಹಾಕಬೇಕಾಗುತ್ತೆ ಫ್ರೆಂಡ್ಸ್ ಹಾಕಿದಾಗ ನಿಮಗೆ ಏನಾಗುತ್ತೆ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ಇಲ್ಲಿ ಫೋಲ್ಡ್ ಮಾಡಿದಾಗ ಒಂದ್ ಹೇಳದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ ಜಾಸ್ತಿ ಅಥವಾ ಎಂಡಿಂಗ್ ಅಲ್ಲಿ ಕಮ್ಮಿ ಈ ರೀತಿಯಾಗಿ ಫೋಲ್ಡಿಂಗ್ ನ ಮಾಡಬೇಡಿ ನೋಡಿ ಒಂದೇ ರೀತಿಯಾಗಿ ಈಕ್ವಲ್ ಆಗಿ ಇಟ್ಕೊಂಡು ನೀವು ಸ್ಟಿಚ್ ನ ಹಾಕಿ ಅವಾಗ ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಮತ್ತೆ ಎಡ್ಜಸ್ ಅಲ್ಲೂ ಅಷ್ಟೇ ಎಲ್ಲೂ ಕಚ್ಚಾ ಓಪನ್ ಅಪ್ ಆಗದೆ ಇರೋ ತರ ನೋಡ್ಕೊಳ್ಳಿ ಅವಾಗ ನಿಮ್ಗೆ ಏನಂದ್ರೆ ಚೆನ್ನಾಗಿ ಬರುತ್ತೆ ಇಲ್ಲಿ ಎಡ್ಜ್ ಅಲ್ಲೂ ಅಷ್ಟೇ ನೋಡಿ ನೀಟ್ ಆಗಿ ನಿಮ್ಗೆ ಏನ್ ಫೋಲ್ಡಿಂಗ್ ಅಂತ ತಗೊಂತೀರಾ ಇಲ್ಲೆಲ್ಲಾನು ಅಷ್ಟೇ ನಿಮ್ಗೆ ಕಚ್ಚಾ ಈಚೆಗೆ ಬರಬಾರ್ದು ಅಷ್ಟು ನೀಟ್ ಆಗಿ ಫೋಲ್ಡ್ ಮಾಡಿ ಮತ್ತೆ ಒಂದೇ ಸಮ ಬರೋ ರೀತಿಯಲ್ಲಿ ಫೋಲ್ಡ್ ನ ಮಾಡಿ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ನೀಟ್ ಆಗಿ ನೀವು ಲಾಕ್ ನ ಮಾಡ್ಬೇಕು ನಿಮ್ದು ಏನ್ ನೆಕ್ ಫಿನಿಶಿಂಗ್ ಬಂದಿರತ್ತೆ ಅಷ್ಟಕ್ಕೆ ಕರೆಕ್ಟ್ ಆಗಿ ನೀವು ಲಾಕ್ ನ ಮಾಡಿ ಅಲ್ಲಿ ಏನಾದ್ರು ಎಕ್ಸ್ಟ್ರಾ ಕಚ್ಚಾ ಬಂದಿತ್ತು ಅಂದ್ರೆ ಒಂದು ಸೀಸರ್ ಅಲ್ಲೋ ಯಾವ್ದಾದ್ರು ಶಾರ್ಪ್ ಎಡ್ಜ್ ಅಲ್ಲಿ ಒಳಗಡೆಗೆ ನೀಟ್ ಆಗಿ ತಳ್ಳಿ ನೀವು ಅಲ್ಲಿ ಸ್ಟಿಚ್ ನ ಹಾಕಿ ಅವಾಗ ನಿಮ್ಗೆ ಎಕ್ಸ್ಟ್ರಾ ಕಚ್ಚಾಸ್ ಎಲ್ಲ ಓಪನ್ ಅಪ್ ಆಗೋ ಅಂದ್ರೆ ಹೊರಗಡೆಗೆ ಬರಲ್ಲ ನೆಕ್ಸ್ಟ್ ಎಂಡಿಂಗ್ ನಲ್ಲಿ ಕೂಡ ಅಷ್ಟೇ ಅದೇ ರೀತಿಯಾಗಿ ಸ್ಟಿಚ್ ಹಾಕಿ ನಾವು ಒಂದೇ ಸ್ಟಿಚ್ ಹಾಕಿರ್ತೀವಲ್ಲ ಗ್ರಿಪ್ ಆಗಿ ಕೂತ್ಕೊಳ್ಳಿ ಅಂತ ಅಲ್ಲಿ ಕರೆಕ್ಟ್ ಆಗಿ ಬರೋ ರೀತಿಯಲ್ಲಿ ಹೀಗೆ ಒಂದು ಸ್ಟಿಚ್ ನ ಹಾಕಿದ್ರೆ ನಿಮ್ಗೆ ಸಿಂಗಲ್ ಪಟ್ಟಿ ಅನ್ನೋದು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಪರ್ಫೆಕ್ಟ್ ಆಗಿರುತ್ತೆ ನಿಮ್ಗೆ ಸ್ಟ್ರೈಟ್ ಕೂಡ ಬರಬೇಕು ಈಕ್ವಲ್ ಆಗಿ ಇರುತ್ತೆ ಈ ರೀತಿಯಾಗಿ ಮಾಡಿ ಆದ್ಮೇಲೆ ನೋಡಿ ಡಬಲ್ ಪಟ್ಟಿಗೆ ಒಂದು 3 ಇಂಚಸ್ ತಗೊಂಡಿದ್ದೀನಿ ಇದಕ್ಕೋಸ್ಕರ ಲೈನಿಂಗ್ ನ ಜೊತೆಗೆ ಸೇರಿಸಿ ಸ್ಟಿಚ್ ನ ಹಾಕಿದ್ದೀನಿ ಇಲ್ಲೂ ಅಷ್ಟೇ ನೀವು ಟಾಪ್ ಮತ್ತೆ ಬಾಟಮ್ ಎರಡು ಸೈಡ್ ನೀವು ಫೋಲ್ಡ್ ನ ಮಾಡಿ ಸ್ಟಿಚ್ ನ ಹಾಕಬೇಕಾಗತ್ತೆ ಮತ್ತೆ ಇಲ್ಲಿ ನಮ್ದು ಏನ್ ಸ್ಟಿಚಿಂಗ್ ಲೈನ್ ಇದೆ ಇದು ಇಲ್ಲಿ ನಮ್ಗೆ ಬೆಲ್ಟ್ ಪಟ್ಟಿ ಹತ್ರ ನಮ್ಗೆ ಮಾರ್ಕ್ ಇಲ್ಲಲ್ಲ ಸೊ ಇದನ್ನೇ ಸ್ಟ್ರೈಟ್ ಆಗಿ ನಾವು ಮಾರ್ಕ್ ನ ಮಾಡ್ಕೊಂಡು ಇಲ್ಲಿ ನಾವು ಸ್ಟಿಚ್ ನ ಹಾಕೋಣ ಅವಾಗ ನಮ್ಗೆ ಇಲ್ಲಿ ಇದು ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ ನಿಮ್ಗೆ ಹೇಳದ್ನಲ್ಲ ತುದಿಗೆ ಯಾವುದೇ ಕಾರಣಕ್ಕೂ ಸ್ಟಿಚ್ ಹಾಕ್ಬೇಡಿ ಅದಕ್ಕೋಸ್ಕರನೇ ಮಾರ್ಜಿನ್ ಲೈನ್ ಅಂತ ನಾವು ಬಿಟ್ಕೊಂಡಿರ್ತೀವಲ್ಲ ಅದು ಕರೆಕ್ಟ್ ಆಗಿ ನೀವು ಸ್ಟಿಚ್ ನ ಹಾಕಿ ನೋಡಿ ಫ್ರೆಂಡ್ಸ್ ಇಲ್ಲಿ ಸ್ಟಿಚ್ ಹಾಕ್ಬೇಕಾದ್ರೂ ಹೇಳದ್ನಲ್ಲ ನಾನು ಟಾಪ್ ಅಲ್ಲೂ ಅಷ್ಟೇ ನೀಟ್ ಆಗಿ ನೀವು ಫೋಲ್ಡ್ ನ ಮಾಡಿ ಅಷ್ಟೇ ಮಾರ್ಜಿನ್ ಬರೋ ರೀತಿಯಲ್ಲಿ ನೀವು ಸ್ಟಿಚ್ ನ ಹಾಕಿ ಈಗ ಸ್ಟಿಚ್ ಬಣ್ಣ ಹಾಕಿ ಆದ್ಮೇಲೆ ನೋಡಿ ನೀಟ್ ಆಗಿ ಥ್ರೆಡ್ಸ್ ನೆಲ್ಲ ಟ್ರಿಮ್ ಮಾಡಿ ಇದನ್ನ ಉಲ್ಟಾ ಮಾಡ್ಬೇಕು ಉಲ್ಟಾ ಮಾಡಿದಾಗ ನೋಡಿ ಈ ರೀತಿಯಾಗಿ ಬಂದಿರತ್ತೆ ಇದನ್ನ ಫೋಲ್ಡ್ ಮಾಡ್ಬೇಕಾದ್ರೂ ಅಷ್ಟೇ ಆದಷ್ಟು ಈಕ್ವಲ್ ಆಗಿ ಫೋಲ್ಡ್ ಮಾಡಿ ಅವಾಗ ನಿಮ್ಗೆ ಶೇಪ್ಸ್ ಅನ್ನೋದು ಚೆನ್ನಾಗಿ ಬರತ್ತೆ ನಿಮ್ಗೆ ಪಟ್ಟಿ ನೀಟಾಗಿ ಬರತ್ತೆ ಈಗ ಫೋಲ್ಡ್ ಮಾಡಿದಾಗ ಇಲ್ಲಿ ನಮ್ದು ಏನ್ ಕಚ್ಚಾ ಬಂದಿದೆ ಅದಕ್ಕೆ ಪಕ್ಕಕ್ಕೆ ಬರೋ ರೀತಿಯಲ್ಲಿ ಫೋಲ್ಡ್ ಮಾಡಿ ನೀವು ಸ್ಟಿಚ್ ನ ಹಾಕ್ಬೇಕು ಇಲ್ಲಿ ಕೂಡ ಡಬಲ್ ಫೋಲ್ಡ್ ಅಲ್ಲಿ ಬರುತ್ತೆ ನಮ್ದು ಏನ್ ಕಚ್ಚಾ ಇದೆ ಅದ್ರ ಪಕ್ಕಕ್ಕೆ ಸ್ಟಿಚಿಂಗ್ ಅನ್ನೋದು ಬರಬೇಕು ನಮ್ಗೆ ಕ್ಲಾತ್ ಅವಾಗ ನಿಮ್ಗೆ ಕಚ್ಚನು ಓಪನ್ ಅಪ್ ಆಗಲ್ಲ ಮತ್ತೆ ಫಿನಿಶಿಂಗ್ ಅನ್ನೋದನ್ನು ಅಷ್ಟೇ ತುಂಬಾನೇ ಚೆನ್ನಾಗಿ ಬರುತ್ತೆ ಮತ್ತೆ ಎಡ್ಜಸ್ ಅಲ್ಲೂ ಅಷ್ಟೇ ನೀಟ್ ಆಗಿ ನೀವು ಸ್ಟಿಚ್ ನ ಹಾಕಿ ಇಲ್ಲಿ ನೆಕ್ ಹತ್ರ ಫಿನಿಶಿಂಗ್ ಬರೋ ರೀತಿಯಲ್ಲಿ ನೀವು ಫಸ್ಟ್ ಸ್ಟಿಚ್ ನ ಹಾಕೊಂಡು ನೆಕ್ಸ್ಟ್ ನೀವೇನ್ ಮಾಡಿ ಅಂದ್ರೆ
ಈ ಕಾಲಿಂಚಲ್ಲಿ ನಾವು ರಿಂಗ್ ಪಟ್ಟೆ ಹಾಕ್ತಿವಲ್ಲ ಅದಕ್ಕೆ ಸ್ಟಿಚ್ ಹಾಕಿ ಫಸ್ಟ್ ನಾವು ಇಲ್ಲಿ ನೆಕ್ ಫಿನಿಶಿಂಗ್ ಏನು ಬಂದಿದೆ ಒಟ್ಟಿಗೆ ಫಿನಿಶ್ ಆಗಿದೆ ಅನ್ನೋ ರೀತಿಯಲ್ಲಿ ಫಸ್ಟ್ ಒಂದು ಸ್ಟಿಚ್ನ ಹಾಕೊಳ್ಳೋಣ ಈ ಹಾಕಿ ಆದಮೇಲೆ ನೋಡಿ ಇಲ್ಲಿ ನಾವು ಒಂದು ಕಾಲಿಂಚಿಗೆ ಈ ರೀತಿಯಾಗಿ ಒಂದು ಸ್ಟಿಚ್ನ ಹಾಕೊಂಡ್ರೆ ನಿಮಗೆ ಏನಾಗುತ್ತೆ ಅಂದರೆ ರಿಂಗ್ ಪಟ್ಟಿ ನೀಟಾಗಿ ಕೂತ್ಕೊಳ್ಳುತ್ತೆ ಇಲ್ಲಿ ಕರೆಕ್ಟಾಗಿ ನಿಮಗೆ ರಿಂಗ್ ಪಟ್ಟಿ ಬಂದರೆ ನಿಮಗೆ ಫ್ರಂಟಲ್ಲಿ ಓಪನ್ ಅಪ್ ಆಗೋ ಥರ ಆಗಲ್ಲ ನೀಟಾಗಿ ಫಿನಿಶಿಂಗ್ ಬರುತ್ತೆ ಮತ್ತು ಬಾಟಮಲ್ಲೂ ಅಷ್ಟೇ ಎಕ್ಸಸ್ ಕ್ಲಾತ್ ಏನಾರು ಇತ್ತು ಅಂದರೆ ನೀಟಾಗಿ ಒಳಗಡೆಗೆ ಸೇರಿಸಿ ನೀವಿಲ್ಲಿ ಒಂದು ಸ್ಟಿಚ್ನ ಹಾಕಿ ಆವಾಗ ನಿಮಗೆ ಗ್ರಿಪ್ ಆಗಿ ಕೂತ್ಕೊಳ್ಳುತ್ತೆ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾವು ಲೈನಿಂಗ್ ಇದೆ ಇದರಲ್ಲಿ ಲೈನಿಂಗ್ ಬಳಸಿ ನಾವು ಡಬಲ್ ಪಟ್ಟಿ ರೆಡಿ ಮಾಡಿದ್ವಿ ಅಂತ ನೋಡಿ ಈಗ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಇಟ್ಟಾಗ ನಿಮಗೆ ಇಲ್ಲಿ ಬಾರ್ಡರ್ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಬೆಲ್ಟ್ ಪಟ್ಟಿಯಲ್ಲಿ ಅಂತ ಫಿನಿಶಿಂಗ್ ಅನ್ನೋದು ನೋಡಿ ಈ ರೀತಿಯಾಗಿ ಬಂದರೆ ನಿಮಗೆ ಬೊಟಿಕ್ಸ್ ಟೈಪ್ ಫಿನಿಶಿಂಗ್ ಅಂತಲೇ ಹೇಳ್ಬೋದು ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರಿದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.